So ella setup ಆಗಿದೆ. So ಈ ವಿಡಿಯೋನ ನೀನು ಒಬ್ಬನೇ ರಿವ್ಯೂ ಮಾಡಬೇಕು. ಐಟಮ್ಗಳು ಜಾಸ್ತಿ ಇರ್ತದಪ್ಪ ಒಬ್ಬನೇ ಹಿಂಗೆ ತಿನ್ನು, ಯಾಕಂದ್ರೆ ನಾವು ಇನ್ನೂ ಬೇರೆ ಕಡೆ ಹೋಗೋದಿದೆ. So ಇಷ್ಟರಲ್ಲಿ ನನಗೆ ತುಂಬಾ ಟೆಂಪ್ಟ್ ಮಾಡ್ತಾ ಇರೋದು ಈ ನಲ್ಲಿ ಪೀಸಸ್. ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಈ ಪೀಸ್ ಏನು ಇರಬಹುದು ಅಂತ ನೀವು ಗೆಸ್ ಮಾಡಿ. ನೋಡಿ ಇದು ರೆಕ್ಕೆ ಪೀಸು, ಇದು ಬ್ರೆಸ್ಟ್ ಪೀಸು, ಒಂದು ಚಿಕ್ಕ ಹಕ್ಕಿದೆ ಇದು. ಆ ಬಿರಿಯಾನಿ ಒಳಗಡೆ ನೋಡಿ, ನೋಡಿದ್ರಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪಾಡ ಎಸ್ ಟಿವಿ. ಇವತ್ತೊಂದು ಲೆಜೆಂಡ್ರಿ ಪ್ಲೇಸಿಗೆ ಬಂದಿದ್ವಿ. ಯಾವ ಸತಿ ಅದ? ಸೇಲಂನಲ್ಲಿ ಸೆಲ್ವಿ ಮೆಸ್ ಅಂತ. ಇದು ಓಲ್ಡ್ ಬ್ರ್ಯಾಂಚು, ಫಸ್ಟ್ ಬ್ರ್ಯಾಂಚು, ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಸೊ ನಾವು ಕನ್ನಡದಲ್ಲಿ ಫಸ್ಟ್ ಸೆಲ್ವಿ ಮೆಸ್ದು ವಿಡಿಯೋ ನಾವೇ ಮಾಡಿದ್ದು 4 ವರ್ಷ ಹಿಂದ್ಗಡೆ. ಅದು ಮೇನ್ ರೋಡ್ನಲ್ಲಿದೆ, ಹೈವೇನಲ್ಲಿದೆ. ಆ ಬ್ರ್ಯಾಂಚ್ದು ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಈಗ ನಮಗೆ ಪರ್ಮಿಷನ್ ಸಿಕ್ಕಿದೆ. ಹಳೆ ಬ್ರ್ಯಾಂಚ್ ಅಂದರೆ ಫಸ್ಟ್ ಬ್ರ್ಯಾಂಚ್ ತೋರಿಸೋ ಒಂದು ಆಪರ್ಚುನಿಟಿ ನಮಗೆ. ಸೊ ಈ ಜಾಗಕ್ಕೆ ಬರಬೇಕಂದ್ರೆ ಏನೇನು ಸರ್ಕಸ್ ಮಾಡಿದ್ರೆ? ಬೆಳಗ್ಗೆ ಎದ್ದು ನಾವು 4 ಗಂಟೆಗೆ ಎದ್ದು ಅಲ್ಲಿಂದ ಇಲ್ಲಿ ಎಷ್ಟು 150 ಕಿಲೋಮೀಟ್ರ್ ಬಂದು ಈ ಹೋಟೆಲ್ ಹುಡ್ಕೋದಕ್ಕೆ ಸೊಂದಿಗೊಂದು ಹುಡುಕಿ ಓನರ್ನ ಮೀಟ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇಲ್ಲಿಗೆ ಬಂದು, ಅದು ಭಯ ನಮಗೆ. ಅದರಿಂದ ಬಂದುಬಿಟ್ಟಿದ್ರೆ ಫೋನ್ ನಂಬರ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿಬಿಟ್ರೆ ಇಲ್ಲಿಂದ ಬಂದು ವೇಸ್ಟ್ ಆಗಿಬಿಡುತ್ತೆ ನಮಗೆ. ಸೊ ಆ ಬೈದಲ್ಲಿ ಬಂದು ಏನೋ ಅವ್ರನ್ನ ಕನ್ವಿನ್ಸ್ ಮಾಡಿ, ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ನು ತೊಗೊಂಡ್ವಿ. ಪರ್ಮಿಷನ್ನು ಸಿಕ್ಕಿದೆ. ಏನಕ್ಕೆ ಇದೆಲ್ಲ ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮಷ್ಟು ಕಷ್ಟ ನೀವು ಬೀಳಬಾರ್ದು ಅಂತ. ಯಾಕಂದರೆ ನೀವು ಎಲ್ಲರೂ ಈ ಕಡೆ ಹೋಗ್ತಾಯಿದ್ರೆ, ಅಸೆ ನಮ್ಮ ಕಡೆ ಈ ಕಡೆ ಏನೋ ಬಂದಾಗ ನಮ್ಮಷ್ಟು ಇಷ್ಟು ಕಷ್ಟ ಬೀಳೋದು ಬೇಡ. ನೀವು ಆರಾಮಾಗಿ ಈ ಥರ ಬಂದು ನಾವು ಒಳ್ಳೆ ಊಟ ಮಾಡ್ಬೋದು. ತುಂಬಾ ಅಥೆಂಟಿಕ್ಕಾಗಿ ಮಾಡ್ತಾರೆ. ಸೊ ಇಲ್ಲಿ ಸೆಲ್ವಿ ಮೆಸ್ ಸಿಕ್ಕಾಪಟ್ಟೆ ಫೇಮಸ್ಸು. 37-38 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇರೋವಂಥ ಒಂದು ಹೋಟೆಲ್ ಇದು. 6 ಬ್ರ್ಯಾಂಚ್ ಇದೆ ಸೇಲಂನಲ್ಲೇ. 6 ಬ್ರ್ಯಾಂಚ್ ಸೇಲಂನಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಇವರ ಒಂದು ಕೆಲಸ ಯಾವ ಥರ ಇದೆ ಅಂತ ನೀವೇ ಈಗಲೇ ಗೆಸ್ಟ್ ಮಾಡ್ಬೋದು. ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಎಲ್ಲ ಸೆಟಪ್ ಆಗಿದೆ. ಸೊ ಈ ವಿಡಿಯೋನ ನೀನು ಒಬ್ಬನೇ ರಿವ್ಯೂ ಮಾಡಬೇಕು. ಐಟಮ್ಗಳು ಜಾಸ್ತಿ ಇರ್ತದಪ್ಪ ಒಬ್ಬನೇ ಹಿಂಗೆ ತಿನ್ನು, ಯಾಕಂದರೆ ನಾವು ಇನ್ನೂ ಬೇರೆ ಕಡೆ ಹೋಗೋದಿದೆ. ಸೊ ಈ ಜಾಗ ಸೆಲ್ವಿ ಮೆಸ್ದು ವಿಡಿಯೋ ಸೋಮು ಒಬ್ಬ ರಿವ್ಯೂ ಮಾಡಿರ್ತಾನೆ, ಇಲ್ಲಿ ಏನೇನು ಸ್ಪೆಷಲ್ ಡಿಶಸ್ ಎಲ್ಲ ತರಿಸ್ಕೊಂಡು. ಸೊ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾನು ಆ ವ್ಲಾಗ್ನಲ್ಲೂ ಹಾಗಾಗಿ ಬಂದು ಹೋಗ್ತಾ ಇರ್ತೀನಿ. ಮತ್ತು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಅದೊಂದು ಹಿಡನ್ ಜಮ್ ಅಂತ ಗೊತ್ತಾಯಿತು. ಸೊ ಆ ಜಾಗನ ಪ್ರೆಸೆಂಟ್ ಮಾಡ್ತೀವಿ. ಈ ವಿಡಿಯೋ ನೋಡಿಬಿಟ್ಟು ಆ ವಿಡಿಯೋ ನೆಕ್ಸ್ಟ್ ರಿಲೀಸ್ ಆಗಿರುತ್ತೆ, ಅದನ್ನು ನೋಡಿ. ಓಕೆ, ಸ್ಟಾರ್ಟ್ ಮಾಡಿಬಿಡಲಾ? ಸ್ಟಾರ್ಟ್ ಮಾಡಿ. ತುಂಬ ಲೀಸ್ಟ್ ಇದೆ ಐಟಮ್ಗಳಲ್ಲಿ. ನಾನು ಕೆಲವೊಂದು ಮಾತ್ರ ತೊಗೊಳ್ತೀನಿ, ಅದನ್ನ ಮಾತ್ರ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಇರೋದನ್ನ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ನೀವು ಹೇಳ್ಬೇಕು ನನಗೆ. ಈ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇಲ್ಲಿ ಕೆಲಸ ಮಾಡೋರು ಅಷ್ಟೇ, ತುಂಬ ಲಕ್ಷಣವಾಗಿದೆ ಹೋಟ್ಲು ಅಂತಲೇ ಹೇಳ್ಬೋದು. ಆ ವಾಶ್ ಬೇಸಿನ್ನು, ರೆಸ್ಟ್ ರೂಮ್ ಎಲ್ಲ ತುಂಬ ನೀಟಾಗಿ ಇಟ್ಟಿದ್ದಾರೆ. ಅದನ್ನಲ್ಲೇ ಗೊತ್ತಾಗುತ್ತೆ ಇವರ ಒಂದು ಕ್ವಾಲಿಟಿ ಏನು ಲಕ್ಷಣ. ಅಲ್ಲೇ ಗೊತ್ತಾಗುತ್ತೆ, ರಂಗೋಲಿಯಲ್ಲೇ ಲಕ್ಷಣಗಳು ಹಾಕಿದ್ದಾರೆ. ರಂಗೋಲಿ ನೋಡೋದೇ ಗೊತ್ತಾಗುತ್ತೆ. ಸೊ ತುಂಬಾ ಒಳ್ಳೆ ಜಾಗ. ಸೊ ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಚಿಕನ್ ಬಿರಿಯಾನಿ, ಒಂದು ಕೈಮಾ ಗೊಜ್ಜು, ಮತ್ತು ಒಂದು ನಲ್ಲಿ ಅಂತ ಏನೋ ಹೇಳಿದ್ರು, ಅದನ್ನು ಮಟನ್ದು, ಅದನ್ನು ಆರ್ಡ್ರ್ ಮಾಡಿದ್ದೀನಿ ನಾನು. ಸೊ ಬರ್ತಾಯಿದೆ. ಬಟ್ ಇಲ್ಲಿ ನನಗೆ ತುಂಬ ಖುಷಿ ಆಗೋದು ಇವ್ರ ಯೂನಿಫಾರ್ಮು, ಮತ್ತು ಇವ್ರದ್ದು ನೋಡಿ ಯಾವ ಥರ ನೀಟಾಗಿ ರೆಡಿ ಆಗಿದ್ದಾರೆ ಅಂತ. ಆ ಸರ್ವ್ ಮಾಡೋ ರೀತಿ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸೊ ಇದನ್ನ ಇದು ಚಿಕನ್ ಬಿರಿಯಾನಿ. ಹಾಂ, ಓಕೆ 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 ಓಕೆ. ಅಪ್ರಮ ಮಟನ್ ಅದನ್ನ ಸೊಲ್ಲಿ ಹೇಳಿದ್ರಲ್ಲ, ನಲ್ಲಿ. ಹಾಂ, ಬರ್ತದಾ? ಓಕೆ, ಸೂಪರ್. ಕುಡಂಗು. ಓಕೆ 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 ಓಕೆ. ಸೊ ಒಂದು ದೊಡ್ಡ ಬಾಳೆ ಎಲೆ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟೆಲ್ಲ ತಿನ್ನಬೇಕು ಅಂದರೆ ಈ ದೊಡ್ಡ ಬಾಳೆ ಎಲೆ ಬೇಕೇ ಬೇಕು. ಬಾಳೆ ಎಲೆಗೆ ಪರ್ಮಿಟ್. ಎಸ್, ನೋಡಿ ದೊಡ್ಡ ಬಾಳೆ ಎಲೆ ಕೊಡಿ ಸರ್. ಎಸ್, ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ, ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಮಟನ್ ಕೊತ್ತು ಕರಿ ಕೀಮಾ ಅಂತ. ಓಕೆ, ಕೀಮಾ ಅಂತ ಕೊಟ್ಟಿದ್ದಾರೆ. ಸೂಪರ್. ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೊಟ್ಟಿರೋ ಗ್ರೇವಿ ಕೊಟ್ಟಿರೋ ಶೇಪ್ ಅದು ಚೆನ್ನಾಗಿದೆ. ಅದು ನಲ್ಲಿ ಹೇಳಿದೆ, ನಲ್ಲಿ ಸ್ವಲ್ಪ ನಿಧಾನಕ್ಕೆ ಲೇಟಾಗಿ ಬಂದಿದ್ದೆ. ಓ, ಒಳ್ಳೆ ನಲ್ಲಿ ಪೀಸೆಲ್ಲ ಹಾಕಿ ನೀಟಾಗಿ ಕರ್ಬೇವಿನ ಸೊಪ್ಪೆಲ್ಲ ಮೇಲೆ ಹಾಕಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾಯಿದೆ ನನಗಂತೂ. ಸೊ ತಡ ಮಾಡೋದೇ ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ನಲ್ಲಿ ಪೀಸ್ ಕೊಟ್ಟಿದ್ದಾರೆ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ, ಅದ್ರ ಮೇಲೆ ಸ್ವಲ್ಪ ಒಂದೊಳ್ಳೆ ಲೈಟಾಗಿ ಒಂದು ಮಸಾಲೆ ಗ್ರೇವಿ ಇದೆ. ಅದಾದಮೇಲೆ ಆ ಮಾಂಸನೂ ನೀಟಾಗಿ ಸುತ್ಕೊಂಡಿದೆ, ಅದನ್ನು ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ತಡ ಮಾಡಿದೆ, ಟೇಸ್ಟ್ ಮಾಡೋಣ. ಮಾಂಸ ಅದನ್ನು ನೀಟಾಗಿ ಬೇಯಿಸ್ಬಿಟ್ಟಿದ್ದಾರೆ, ನೀಟಾಗಿ ಕಚ್ಕೊಂಡಿದ್ದ ತಕ್ಷಣ ಮುಕ್ಕಲ್ನಲ್ಲಿ ಪೀಸ್ ಮೇಲಿರೋ ಮಾಂಸ ಎಲ್ಲ ಕಿತ್ಕೊಂಡ್ಬಂದ್ಬಿಡ್ದು. ಅದ್ರ ಮೇಲಿರೋ ಮಸಾಲೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ. ತಿಂತಾಯಿರೋ ಆ ಖಾರ, ಆ ಮಸಾಲೆ ಸೂಪರ್ ಆಗಿದೆ. ಸೂಪರ್ ಗುರು. ಹಾಂ, ಆರಾಮಾಗಿ ಒಂದು ಬ್ರೆಡ್ ತಿನ್ಕೊಂಬಿಡ್ಬೋದು ನಾವು. ನಲ್ಲಿ ಪೀಸು, ನಲ್ಲಿ ಪೀಸ್ ಒಳಗಡೆ ಇದು ಇಂಪಾರ್ಟೆಂಟ್, ಇದು ಇದ್ರ ಮಾತ್ರ ಬಿಡಲೇಬಾರ್ದು. ಬಿಸಿದಾಗೆ ಟ್ರೈ ಮಾಡೋಣ. ಪ್ರೆಷರ್ ಗಂಟ್ಲಿಗೆ ಹೋಗ್ಬಿಡ್ತದು, ಬಟ್ ಆ ಖಾರದ ಜೊತೆ ಹೋಯ್ತಲ್ಲ, ಚೆನ್ನಾಗಿದೆ. ಸೂಪರ್ ನಲ್ಲಿನ ಪೀಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಲ್ಲಿ ಪೀಸು ಅದಕ್ಕೆ ಹಾಕಿರೋ ಮಸಾಲೆ ಆಗಿರ್ಬೋದು, ಅದು ಮೀಟ ಬೇಯಿಸಿರೋದಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಂದರೆ ಇಲ್ಲಿ ಮಸ್ಟ್ ಟ್ರೈ ಮಾಡಿ ಈ ನಲ್ಲಿ ಪೀಸನ್ನ. ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಒಂದು ಸ್ಪೆಷಲ್ ಮೀಟೇ ಸಿಗುತ್ತೆ ಅಂತ ಹೇಳಿದ್ರು, ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅವ್ರು ಬರ್ತಾಯಿದೆ, ನಿಮಗೆ ತೋರಿಸ್ತೀನಿ, ಹೇಳಿ ನೋಡೋಣ. ಎಸ್, ಈ ಪೀಸ್ ಏನು ಇರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡಿ. ಇದು ರೆಕ್ಕೆ ಪೀಸು, ಇದು ಬ್ರೆಸ್ಟ್ ಪೀಸು, ಒಂದು ಚಿಕ್ಕ ಹಕ್ಕಿದೆ ಇದು. ಎಲ್ಲರೂ ಏನು ಅಂದ್ಕೊಳ್ತೀರ ಅಂದರೆ ನೀವು ದೋಜ್ಲಕ್ಕಿಲ್ಲ ತೀತರ ಅಂದ್ಕೊತೀರಾ, ಅಲ್ಲ ಅದ್ರದ್ದಲ್ಲ. ಇದು ಇದು ಪಾರಿವಾಳದ ಮಾಂಸ. ಬಂದ ತಕ್ಷಣ ಈಗ ಹೇಳಿದ್ರು ನನಗೆ, ನಾನು ಯಾವತ್ತೂ ಟೇಸ್ಟ್ ಮಾಡಿದ್ದಿಲ್ಲ. ಸೊ ಟೇಸ್ಟ್ ಮಾಡೋಣ ಅಂತ ಪಾರಿವಾಳದ ಮಾಂಸ ತೊಗೊಂಡಿದ್ದೀನಿ. ಒಂದು ಪಾರಿವಾಳದ ಮಾಂಸನ ನೀಟಾಗಿ ಪೆಪ್ಪರ್ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡಿ, ಯಾವತ್ತೂ ನಾನು ತಿಂದಿಲ್ಲ, ಫಸ್ಟ್ ಟೈಮ್ ತಿಂದಿದ್ದೀನಿ. ಆ ಮೀಟ್ ಹೇಗಿದೆ ಅಂತ ಹೇಳೋಣ ಬನ್ನಿ. ಮುಟ್ಟೋದಕ್ಕೆ ಸಾಫ್ಟಾಗಿದೆ, ನೀಟಾಗಿ ಪೆಪ್ಪರೆಲ್ಲ ಹಿಡಿದಿದೆ. ಟೇಸ್ಟ್ ಮಾಡಿಬಿಡ್ತೀನಿ. ಒಳ್ಳೆ ಕೋಳಿ ಮಾಂಸ ತಿಂದಂಗೆ ಇದೆ, ಬೇರೆ ಅನ್ನಿಸ್ತಿಲ್ಲ ನನಗೆ. ಬಟ್ ಮೀಟ್ ಮಾತ್ರ ನೀಟಾಗಿ ಬೇಯಿಸಿದ್ದಾರೆ. ಆ ಪೆಪ್ಪರ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಅದು ಬಂದಿದೆ. ಮಾಂಸನೂ ನೋಡ್ಬೋದು ನೀವು, ಕೆಂಪು ಮಾಂಸ ಇದ್ರದ್ದು, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬೇಯಿಸಿದಾರಲ್ಲ, ಆ ಉಪ್ಪು ಖಾರದ ಜೊತೆ ನೀಟಾಗಿ ಚೆನ್ನಾಗಿದೆ ಪಾರಿವಾಳದ ಮಾಂಸ. ಫಸ್ಟ್ ಟೈಮ್ ತಿಂದಿದ್ದು, ಒಳ್ಳೆ ಅನುಭವ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು, ಅದ್ಭುತ, ಸೂಪರಾಗಿದೆ. ಏನು ಇಷ್ಟು ಸಾಫ್ಟ್ ಇರುತ್ತೆ ಇದು ಮಾಂಸ ಅಂತ, ಅಷ್ಟು ಟೇಸ್ಟಿ, ಅದ್ಭುತ ಗುರು, ಸೂಪರ್. ಇನ್ನೂ ಸ್ವಲ್ಪ ಇದೆ, ನಾನು ತಿಂದು ಖಾಲಿ ಮಾಡ್ತೀನಿ. ಸದ್ಯಕ್ಕೆ ಒಂದು 2 ಪೀಸ್ನ ಟೇಸ್ಟ್ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಬಿರಿಯಾನಿಗೆ ಹೋಗೋಣ. ಬಿರಿಯಾನಿ ಆರ್ತಾ ಇದೆ, ಬಿಸಿ ಬಿಸಿ ಬಿರಿಯಾನಿ ತಿನ್ನಬೇಕಿದು. ಆಗ್ಲಿಂದ ಹೇಳ್ತಾ ಇದ್ದಾರೆ, ಯಾವ್ದು ಬೇಕಾದ್ರೂ ಬಿಸಿ ಮಾಡ್ಬೋದು, ಬಿರಿಯಾನಿ ಬಿಸಿ ಮಾಡೋಕ್ಕಾಗಲ್ಲ, ಫಸ್ಟ್ ಬಿರಿಯಾನಿ ತಿನ್ನಂತ ಇದ್ದಾರೆ. ಸೊ ಬಿರಿಯಾನಿಗೆ ಹೋಗ್ಬಿಡ್ತೀನಿ ಈಗ. ಸೆಲ್ವಿ ಮೆಸ್ನ ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿನ ಫೇಮಸ್ ಬಿರಿಯಾನಿ ಇದು, ಸೇಲಮ್ಗೆ ಫೇಮಸ್ ಬಿರಿಯಾನಿ ಇದು. ಸೊ ನೋಡಿ ಬಿರಿಯಾನಿ ಯಾವ ಥರ ಇದೆ, ಮೇಲೆಲ್ಲ ಪುದೀನ ಎಲ್ಲ ಹಾಕಿದ್ದಾರೆ. ವಾವ್, ಆ ರೈಸ ಜ್ಯೂಸಿನೆಸ್ಸು ಯಾವ ಥರ ಕಾಣ್ತಾ ಇದೆ ನೋಡಿ ನಿಮಗೆ. ಚಕ್ಕೆ ಲವಂಗ ಎಲ್ಲ ಸೂಪರ್ ಗುರು. ನೋಡಿ ಒಳ್ಳೆ ಜೀರಾ ಸಾಂಬ ಘಮ, ಅದಂತೂ ಮೂಗಿಗೆ ಹಾಗೆ ಬಡಿತಾ ಇದೆ ನನಗೆ, ಬಿಸಿ ಬಿಸಿ. ಸೂಪರ್ ಗುರು, ನೋಡೋದಕ್ಕೆ ಇಷ್ಟ ಆಗ್ತಿದೆ, ತಿಂದರೆ ಹೇಗಿರುತ್ತೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಸೂಪರ್, ಟೇಸ್ಟ್ ಮಾಡಿಬಿಡೋಣ. ನೆಕ್ಸ್ಟ್ ಲೆವೆಲ್ ಗುರು, ಸೂಪರ್. ಆ ಮಾಯಿಶ್ಚರು, ರೈಸದು ಕ್ವಾಲಿಟಿ, ಆ ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡ್ನರಿ ಅಂತಲೇ ಹೇಳ್ಬೋದು. ಸೂಪರ್ ಗುರು. ಯಾಕಂದರೆ ನಮಗೆ ಈ ಸೆಲ್ವಿ ಮೆಸ್ಸಲ್ಲಿ ಬಿರಿಯಾನಿ ನಾನು ಎರಡನೇ ಸಲ ಮೂರನೇ ಸಲ ತಿಂತಿರೋದು, ಬಂದಾಗೆಲ್ಲ ತಿಂತೀನಿ. ಏನಕ್ಕೆ ಅಂದರೆ ನನಗೆ ಇಲ್ಲಿಂದು ಈ ಬಿರಿಯಾನಿ ನನಗಿಷ್ಟ. ಕೆಲವರಿಗೆ ಇಷ್ಟ ಆಗಲ್ಲ, ಯಾಕೆ ಅಂತಂದರೆ ಕೆಲವರು, ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಯಾರೋ ಒಬ್ಬ ಸ್ವಲ್ಪ ಟೊಮೆಟೊ ಬಾತ್ ಥರ ಇದೆ ಅಂತ ಹೇಳ್ಬಿಟ್ಟ. ಬಟ್ ಇಲ್ಲಿನ ಸ್ಟೈಲು ಈ ಥರ ಇರುತ್ತೆ. ಈ ಥರ ಬಿರಿಯಾನಿ ಚೆನ್ನಾಗಿರೋದಕ್ಕೆಲ್ವ ಈ ಏರಿಯಾದಲ್ಲಿ 2 ಕಿಲೋಮೀಟ್ರ್ ರೇಂಜಲ್ಲಿ 6 ಹೋಟೆಲ್ 6 ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಬಿರಿಯಾನಿ ಅಷ್ಟು ಚೆನ್ನಾಗಿದೆ ಅಂತ. ಈಗ ಬಿರಿಯಾನಿನೂ ಅಷ್ಟೇ ಒಂದೊಂದು ಕಡೆ ಇರುತ್ತೆ. ನಮ್ಮ ಹೊಸಕೋಟೆ ಬಿರಿಯಾನಿ ಒಂಥರ ಇರುತ್ತೆ, ಬೇರೆ ಕಡೆ ಒಂಥರ ಇರುತ್ತೆ. ನಮ್ಮ ಮನೇಲಿ ಮಾಡಿರೋದೇ ಬೇರೆ ಥರ ಇರುತ್ತೆ, ಸತ್ಯ ಮನೇಲಿ ಮಾಡೋದೇ ಬೇರೆ ಥರ ಇರುತ್ತೆ. ಅದು ಕಂಪೇರ್ ಮಾಡಬಾರ್ದು. ಆ ಬಿರಿಯಾನಿನ ಇಷ್ಟ ಆಯಿತಾ, ಖುಷಿಯಾಗಿ ತಿನ್ಬಿಡ್ಬೇಕಷ್ಟೆ. ಅದ್ಭುತ. ನಮಗೊಂದೊಂಥರ ರೈಸ್ ತಿಂತಾ ಇದ್ರೆ ಒಳ್ಳೆ ಜೀರಾ ಸಂಬಾ ಕ್ವಾಲಿಟಿ ರೈಸು ಒಳ್ಳೆ ಮಸಾಲೆ ಇಡ್ತಾ ಇದೆಯಪ್ಪ. ಇನ್ನು ಹೆಚ್ಚು ಮಸಾಲೆ ಇಲ್ಲ, ಹೆಚ್ಚಾಗೇನು ಮಸಾಲೆ ಹಾಕಿಲ್ಲ. ಆರಾಮಾಗಿ ಬ್ಯಾಟಿಂಗ್ ಆಡಿದ್ರೆ ಎರಡು ಬಿರಿಯಾನಿ ತಿನ್ಬಿಡ್ಬೋದು. ಸೂಪರ್. ಸ್ವಲ್ಪ ಲೈಟ್ ಅನಿಸುತ್ತೆ, ಬೇಕಾದರೆ ಏನಾದರೂ ನೋಡಿ ಇಲ್ಲಿ ಚಿಕನ್ ಗ್ರೇವಿ ಎಲ್ಲ ಕೊಟ್ಟಿದ್ದಾರೆ, ಈ ಥರದ್ದು ಏನಾದರೂ ಬೇಕಾದರೆ ಯೂಸ್ ಮಾಡಿಕೊಂಡು ನೀವು ಇನ್ನು ಸ್ವಲ್ಪ ಬೇಕಾದರೆ ಜಾಸ್ತಿ ಮಸಾಲೆ ಜಾಸ್ತಿ ಮಾಡ್ಕೊಬೋದು ಅದನ್ನು. ಗ್ರೇವಿನೂ ಅಲ್ಟಿಮೇಟು, ಗ್ರೇವಿನೂ ಅಷ್ಟೇ ಸೂಪರಾಗಿದೆ. ಗ್ರೇವಿ ಜೊತೆ ಅಂತೂ ಮಿಸ್ ಮಾಡಲೇಬೇಡಿ. ನನ್ನ ಕಡೆಯಿಂದ ನಿಮಗೆ ಸಜೆಷನ್ನು ಬಂದಿದ್ದೆ, ಟೇಸ್ಟ್ ಮಾಡಿ. ಸೂಪರ್. ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಎರಡು ಬಿರಿಯಾನಿ ಸಿಗುತ್ತೆ. ಸೊ ನಾನು ಚಿಕನ್ ಬಿರಿಯಾನಿ ತೊಗೊಂಡೆ. ಆ ಬಿರಿಯಾನಿ ಒಳಗಡೆ ನೋಡಿ, ಓಹೋ ನೋಡಿದ್ರಾ ಎಷ್ಟು ದೊಡ್ಡದಾಗಿದೆ ಇದು. ಇದನ್ನ ಹಿಂಗೆ ಕಚ್ಕೊಂಡು ತಿನ್ಬಿಡೋಣ. ಒಳ್ಳೆ ಟೆಂಡರ್ ಚಿಕನ್ನು ನೀಟಾಗಿ ಬೇಯಿಸಿದ್ದಾರೆ. ಎಲ್ಲ ಮಾಂಸನೂ ಅಷ್ಟೇ. ನಾನು ಪಾರಿವಾಳ ತಿಂದೆ, ನಲ್ಲಿ ಪೀಸ್ ತಿಂದೆ, ಚಿಕನ್ ಪೀಸ್ ತಿಂತಾ ಇದ್ದೀನಿ. ಏನು ಅಂದರೆ ಈ ಥರ ನೀಟಾಗಿ ಬೇಯಿಸ್ಬಿಟ್ಟಾಗ ಆರಾಮಾಗಿ ತಿನ್ಕೊಂಬಿಡ್ಬೋದು. ಸೂಪರ್. ಡೈಜೆಷನ್ ಆರಾಮಾಗಿ ಆಗುತ್ತೆ. ಹೌದು, ಡೈಜೆಷನು ಅಷ್ಟೇ. ಈ ಥರ ಇದ್ದಾಗ ಆರಾಮಾಗಿ ಡೈಜೆಷನ್ ಆಗುತ್ತೆ. ಲೈಟ್ ಮಸಾಲೆ ಸೂಪರಾಗಿದೆ ಗುರು. ಜೊತೆಲೊಂದು ಮೊಟ್ಟೆ ಕೊಟ್ಟಿದ್ದಾರೆ, ಫುಲ್ಲು ಮೊಟ್ಟೆ. ಮೊಟ್ಟೆ ಕೂಡ ಮುಚ್ಚಿಕೊಂಡ್ಬಿಟ್ಟಿದೆ. ಮೊಟ್ಟೆನೂ ತಿಂದು ಮಜಾ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಕೈಮಾ ಗೊಜ್ಜು ಕೊಟ್ಟಿದ್ದಾರೆ. ಇದೇ ಬಿರಿಯಾನಿಗೆ ಸ್ವಲ್ಪ ಕೈಮಾ ಗೊಜ್ಜು ಮಿಕ್ಸ್ ಮಾಡಿಕೊಂಡು ತಿನ್ನೋಣ, ಹೇಗಿದೆ ಅಂತ ಹೇಳೋಣ. ಮೊದಲನೇದಾಗಿ ಇಲ್ಲೇನು ಹಾಕೊಬಾರ್ದು, ಬಿರಿಯಾನಿ ಹಾಗೆ ತಿಂದ್ರೇ ಆ ಫ್ಲೇವರು ಅದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಸೊ ನಾವು ಕೈಮಾದು ಸ್ವಲ್ಪ ತೊಗೊಂಡಲ್ಲ, ಕೈಮಾ ಗೊಜ್ಜು ಟೇಸ್ಟ್ ಮಾಡಬೇಕು ಅಂತೇಳಿ ಅದನ್ನು ಟೇಸ್ಟ್ ಮಾಡೋದಕ್ಕೆ ಬೇರೆ ಏನೂ ಹಾಗೆ ತಿನ್ನೋಕ್ಕಾಗಲ್ಲ ಅಂತೇಳಿ ಈ ಬಿರಿಯಾನಿ ರೈಸ್ ಜೊತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಚಾಪ್ ಮಾಡಿ ಹಾಕಿದ್ದಾರೆ. ಪೀಸಸ್ ಎಲ್ಲ ಕಾಣ್ತಿರ್ಬೋದು ನಿಮಗೆ ಕೈಮಾ ಒಳಗಡೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ರೈಸ್ ಜೊತೆ ಮಟನ್ ಕೈಮಾ ಗೊಜ್ಜು. ಬೇಡ ಕೈಮಾ ಗೊಜ್ಜು ಜೊತೆ ಬೇಡ, ಅದೇ ಒಂಥರ ಟೇಸ್ಟು. ಇದೇ ಒಂದು ಎರಡು ಮಿಕ್ಸ್ ಆಗೋದು ಬೇಡ, ಬಿರಿಯಾನಿ ಮಾತ್ರನೇ ತಿನ್ನಿ. ಮೊಸರು ಬಜ್ಜಿನೂ ಗಟ್ಟಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಚಿಕನ್ದು ಗಟ್ಟಿ ಗ್ರೇವಿ ಕೊಟ್ಟಿದ್ದಾರೆ. ಗ್ರೇವಿ ಜೊತೆ ಚೆನ್ನಾಗಿತ್ತು. ಮೊಸರು ಬಜ್ಜಿನೂ ಕೊಟ್ಟಿದ್ದಾರೆ. ಬಟ್ ಬಿರಿಯಾನಿ ಹಾಗೆ ತಿನ್ನೋದಕ್ಕೆ ಮಸ್ತಾಗಿದೆ ಇದು. ಹಾಗೆ ತಿನ್ನಿ, ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಇವತ್ತು ಬಿರಿಯಾನಿ ತಿಂದು. ನನಗೆ ಒಳ್ಳೆ ಬಿರಿಯಾನಿ ಸೂಪರು, ಅದ್ಭುತ. ಯಾರಾದರೂ ಬಂದರೆ, ನಾನೀಗ ಟೇಸ್ಟ್ ಮಾಡ್ತಾ ಇರೋದು ಇದು ಮೇನ್ ಬ್ರಾಂಚ್ ಅಲ್ಲ, ಇದು ಫಸ್ಟ್ ಬ್ರಾಂಚ್. ಇದು ಸೆಲ್ವಿ ಮೆಸ್ನ ಫಸ್ಟ್ ಬ್ರಾಂಚು. ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಾರ್ ಪಾರ್ಕಿಂಗ್ ಎಲ್ಲ ಒಳಗಡೆ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಬಂದಾಗ. ಸೊ ಟೇಸ್ಟ್ ಮಾಡೋಕ್ಕೆ ಇಲ್ಲೂ ಮಾಡ್ಬೋದು, ಇಲ್ಲ ನಿಮಗೆ ಹೈವೇಲ್ಲೇ ಸಿಗುತ್ತೆ. ಟೋಟಲ್ 6 ಬ್ರಾಂಚ್ ಇದೆ ನಿಮಗೆ. 6 ಬ್ರಾಂಚಲ್ಲಿ ಎಲ್ಲೇ ನೀವು ಟೇಸ್ಟ್ ಮಾಡಿದ್ರು ಇದೇ ಟೇಸ್ಟೇ ಇರುತ್ತೆ. ಖಂಡಿತವಾಗ್ಲೂ ಯಾರೇ ಆದರೂ ಸೇಲಮಲ್ಲಿದ್ದರೆ, ಸೇಲಮ್ ಕಡೆ ಬಂದರೆ ಈ ಸೆಲ್ವಿ ಮೆಸ್ಸಿಗೆ ವಿಸಿಟ್ ಮಾಡಿ, ಒಳ್ಳೆ ಊಟ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ನಾವು ಈ ಹೋಟೆಲ್ ಸಿಬ್ಬಂದಿಯವ್ರದ್ದು ಈ ಬಾಳೆ ಎಲೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲವಾಗಿ ಅವರು ವಿಶಾಲ ಹೃದಯ ಇದೆ. ಏನಕ್ಕಂದರೆ ಅಷ್ಟು ಈಸಿಯಾಗಿ ಇಷ್ಟು ನೀಟಾಗಿ ತೊಗೊಂಬಂದು ಕೊಡ್ತಾರೆ. ಬಾಲು ಅಂತ ಇಷ್ಟು ನೀಟಾಗಿ ಟ್ರೀಟ್ ಮಾಡ್ತಾಯಿದ್ರೆ ಖುಷಿ ಆಯಿತು. ಇನ್ನೊಂದು ರಸಮ್ಮು ಮತ್ತು ಮಜ್ಜಿಗೆ ಕೊಡ್ತಾರಂತೆ. ಈ ಊಟ ಎಲ್ಲ ಆದಮೇಲೆ ಪ್ರತಿ ಯಾರೇ ಊಟ ಮಾಡಿದ್ರು ಸೊ ರಸಮ್ಮು ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳಿಬಿಡೋಣ. ಬೇಳೆ ರಸ, ಚುರುಕಂತ ಖಾರ, ಒಳ್ಳೆ ಮಜಾ, ಕರಿಬೇವಿನ ಸೊಪ್ಪು, ಒಗ್ಗರಣೆ, ಈ ಥರ ಒಂದು ಒಳ್ಳೆ ಊಟ ಮಾಡಿದಾದ್ಮೇಲೆ ಇದನ್ನು ಕುಡಿದ್ಬಿಟ್ರೆ ಜೀರ್ಣ ಚೆನ್ನಾಗಿ ಆಗ್ಬಿಡುತ್ತೆ. ಅದ್ಭುತ ಅವರು, ಸೂಪರಾಗಿದೆ. ಯಾರೇ ಆಗಲಿ ಈ ಕಡೆ ನೀವು ಸೇಲಂ ಕಡೆ ಬಂದರೆ, ಒಂದು 6 ಬ್ರಾಂಚ್ ಇದೆ, ಎಲ್ಲೇ ಹೋಗ್ತೀನಿ ಸೂಪರಾಗಿರುತ್ತೆ ಊಟ. ಬಿರಿಯಾನಿ ಅಂತ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿರುತ್ತೆ, ಒಂದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಟೇಸ್ಟ್ ಮಾಡಿ, ಟೇಸ್ಟ್ ಮಾಡಿಬಿಟ್ಟಿದ್ದು ಹೇಗೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದು, ಇಷ್ಟು ದೂರ ಎಲ್ಲ ಹುಡ್ಕೊಂಬಂದು ನಾವು ಏನಕ್ಕೆ ಮಾಡ್ತೀವಿ ಅಂದರೆ ನಿಮಗೆ ಒಂದು ಒಳ್ಳೆ ಜಾಗನ ನಾವು ತೋರಿಸೋ ಉದ್ದೇಶ ಅಷ್ಟೇ ನಮಗೆ. ಸೊ ನೋಡಿ, ಬೆಳಗ್ಗೆ ನಾವು 4 ಗಂಟೆಗೆ ಬಿಟ್ಟಿರೋದು, ಈಗ ಬಂದು ಫಸ್ಟ್ ಶೂಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಸಂದಿ ಗಂದಿಲೆಲ್ಲ ಓಡಾಡಿಕೊಂಡು ಅಡ್ರೆಸ್ ಹುಡ್ಕೊಂಡು ಎಲ್ಲ ಮಾಡಿರೋದು. ನಮ್ಮ ಥರ ನೀವು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈಸಿಯಾಗಿ ನಿಮ್ಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಹೋಟೆಲ್ನ ನಾವು ನಿಮಗೆ ತೋರಿಸೋದು. ಪ್ರತಿಯೊಂದು ಬೆಂಗಳೂರಲ್ಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. ಬೆಂಗಳೂರಲ್ಲೂ ಇದೇ ಥರ ಇರುತ್ತೆ, ಸ್ವಲ್ಪ ಈಸಿಯಾಗಿ ಸಿಗುತ್ತೆ. ಬಟ್ ಈ ಕಡೆ ಎಲ್ಲ ಬಂದಾಗ ನಿಮಗೆ ಒಳ್ಳೆ ಊಟ ಸಿಗಬೇಕಾದಾಗ, ತಮಿಳ್ನಾಡಲ್ಲಿ ಒಳ್ಳೆ ಊಟ ಬೇಕು ಅಂದರೆ ನೋಡಿ ನಮ್ಮ ವೀಡಿಯೋನ ಈ ಥರದ ನೀಟಾಗಿ ಸೆಲೆಕ್ಷನ್ ಮಾಡಿನೇ ನಾವು ಮಾಡೋದು ನಾವು ಆ ಥರ ಹೋಟೆಲ್ಸ್ನ. ಸೊ ಟೇಸ್ಟ್ ಮಾಡಿ, ನೀವು ಬಂದು ಹೇಗಿದೆ ಅಂತ ಹೇಳಿ. ಸೂಪರ್. ಈ ಮಜ್ಜಿಗೆ ಕುಡ್ಕೊಂಡು ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಯಾರು ಇನ್ನೂವರೆಗೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಯಾಕೆಂದರೆ ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಯಾರಿಗೆ ಇನ್ಫಾರ್ಮೇಷನ್ ಎಲ್ಲರಿಗೂ ತಲುಪಿದಾಗ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ. ಸೊ ನಿಮ್ಮ ಮಜ್ಜಿಗೆ ಕುಡಿದ್ಬಿಟ್ಟು ನಾನು ಮುಗಿಸ್ತೀನಿ.